ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕುರುಕ್ಷೇತ್ರ ಯುದ್ಧವನ್ನು ನಾವು ಭಾರತದ ಮೊದಲ ಮಹಾಯುದ್ಧ ಎಂದು ಕರೆಯುತ್ತೇವೆ. ಭಾರತದ ಚರಿತ್ರೆಯಲ್ಲಿಯೇ ಘೋರ ಹಾಗೂ ಭೀಕರವಾದ ಈ ಯುದ್ಧದಲ್ಲಿ ಭಾರತದ ಎಲ್ಲಾ ರಾಜ್ಯಗಳ ಸೈನ್ಯವೂ ಸೇರಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಸೈನಿಕರು ಪಾಲ್ಗೊಂಡಿದ್ದರು. ಆದರೆ ಇಷ್ಟು ದೊಡ್ಡ ಸೈನ್ಯಕ್ಕೆ ಹೇಗೆ ಅಡುಗೆ ತಯಾರಿ ಮಾಡುತ್ತಿದ್ದರು, ಅದನ್ನು ಹೇಗೆ ನಿರ್ವಹಿಸುತ್ತಿದ್ದರು? ಯುದ್ಧವೆಂದರೆ ಪ್ರತಿದಿನವೂ ಎಷ್ಟೋ ಮಂದಿ ಸೈನಿಕರು ಸಾಯುತ್ತಿರುತ್ತಾರೆ. ಆದರೆ ಎಲ್ಲರಿಗೂ ಸರಿ ಹೊಂದುವಂತೆ ಅಡುಗೆ ಮಾಡಬೇಕು. ಅದು ಹೇಗೆ ಸಾಧ್ಯ ಹಾಗೂ ಅಡುಗೆ ತಯಾರಿ ಯಾರು ಮಾಡುತ್ತಿದ್ದರು ಎಂಬಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಈ ವಿಡಿಯೋದ ಮೂಲಕ ತಿಳಿಯೋಣ. ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಭಾರತದ ಮೊದಲ ಮಹಾಯುದ್ಧವೆಂದೇ ಕರೆಯಲ್ಪಡುವ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಕೇವಲ ಭಾರತದ ಅರಸರು ಮತ್ತು ಸೈನ್ಯವೇ ಅಲ್ಲದೆ ವಿಶ್ವದ ಅನೇಕ ಬಲಾಢ್ಯ ಅರಸರೂ ಕೂಡ ಭಾಗವಹಿಸಿದ್ದರು. ಕೆಲವರು ಕೌರವರ ಪಕ್ಷವನ್ನು ಹಾಗೂ ಇನ್ನೂ ಕೆಲವರು ಪಾಂಡವರ ಪಕ್ಷವನ್ನು ಬೆಂಬಲಿಸಿದರು. ಶ್ರೀಕೃಷ್ಣನ ಸಹೋದರ ಹಾಗೂ ಮಹಾಪ್ರತಾಪಿಯು ಆದ ಬಲರಾಮನು ಮಾತ್ರ ಈ ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ ಎಂಬುದು ನಮಗೆ ತಿಳಿದ ವಿಷಯವೇ. ಆದರೂ ಈ ಯುದ್ಧದಲ್ಲಿ ಪಾಲ್ಗೊಳ್ಳದೇ ಇರುವ ರಾಜ್ಯವೂ ಸಹ ಹೊಂದಿದೆ. ಕುರುಕ್ಷೇತ್ರ ಯುದ್ಧ ಸ್ಥಾನಕ್ಕೆ ಬಂದರೂ ಕೂಡ ಆ ರಾಜ್ಯ ಯುದ್ಧ ಮಾಡುವುದಿಲ್ಲ. ಅದೇ ದಕ್ಷಿಣ ಭಾರತದ ಉಡುಪಿ ರಾಜ್ಯ. ಈ ಕುರುಕ್ಷೇತ್ರ ಯುದ್ಧ ಸ್ಥಾನಕ್ಕೆ ಉಡುಪಿ ರಾಜ್ಯದ ಸೈನ್ಯವು ಬಂದಾಗ ಕೌರವ ಹಾಗೂ ಪಾಂಡವರಿಬ್ಬರು ತಮ್ಮ ತಮ್ಮ ಸೇನೆಯ ಪರವಾಗಿ ಹೋರಾಡುವಂತೆ ಕೇಳುತ್ತಾರೆ. ಆಗ ಬಹಳ ಶಕ್ತಿವಂತನಾದ ಹಾಗೂ ತುಂಬಾ ದೂರದೃಷ್ಟಿಯುಳ್ಳಂತಹ ಉಡುಪಿ ಮಹಾರಾಜ ಯಾರ ಕಡೆಯೂ ಹೋಗದೆ ನೇರವಾಗಿ ಭಗವಾನ್ ಶ್ರೀಕೃಷ್ಣನ ಬಳಿಗೆ ಹೋಗುತ್ತಾನೆ. ಹೇ ಮಾಧವ, ಎರಡೂ ಕಡೆಯಿಂದಲೂ ಸೈನ್ಯವು ಯುದ್ಧಕ್ಕೆ ಸಿದ್ಧವಾಗಿದೆ, ಅವರಿಗೆ ಊಟದ ವ್ಯವಸ್ಥೆಯ ಬಗ್ಗೆ ಏನಾದರೂ ಚಿಂತನೆ ಮಾಡಿದ್ದೀರಾ ಎಂದು ಕೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು, ನೀವು ಸರಿಯಾಗಿಯೇ ಚಿಂತಿಸಿದ್ದೀರಾ, ನಿಮ್ಮ ಬಳಿ ಇದಕ್ಕೇನಾದರೂ ಉಪಾಯವಿದೆಯಾ? ಒಂದು ವೇಳೆ ಇದ್ದರೆ ದಯಮಾಡಿ ಹೇಳಿ ಎನ್ನುತ್ತಾನೆ. ಆಗ ಉಡುಪಿ ರಾಜನು, ವಾಸುದೇವ, ಯುದ್ಧ ನೀತಿಯನ್ನನುಸರಿಸಿ ನಾನು ನನ್ನ ಸೈನ್ಯದೊಂದಿಗೆ ಯುದ್ಧರಂಗಕ್ಕೆ ಬಂದಿದ್ದೇನೆ. ಅಸಲಿಗೆ ಅಣ್ಣ ತಮ್ಮಂದಿರ ಮಧ್ಯೆ ನಡೆಯುವ ಈ ಯುದ್ಧವು ನನ್ನ ಪ್ರಕಾರ ಯುದ್ಧವೇ ಅಲ್ಲ. ಆದರೂ ನಾವು ಯುದ್ಧ ನಿಲ್ಲಿಸಲು ಸಾಧ್ಯವೇ? ಸಾಧ್ಯವಿಲ್ಲದಂತ ಮಾತು. ಆದ್ದರಿಂದಲೇ ನೀವು ಸಮ್ಮತಿಸಿದರೆ ನಾನು ಹಾಗೂ ನನ್ನ ಸೈನ್ಯ ಇಲ್ಲಿನ ಊಟದ ವ್ಯವಸ್ಥೆಯನ್ನು ಮಾಡುತ್ತೇವೆ ಎಂದು ಹೇಳುತ್ತಾನೆ. ಆಗ ಶ್ರೀಕೃಷ್ಣನು, ಉಡುಪಿ ಮಹಾರಾಜ, ನಿನ್ನ ಪರಾಕ್ರಮದ ಬಗ್ಗೆ ನನಗೆ ತಿಳಿದಿದೆ, ನಿನ್ನ ಯುದ್ಧ ಧರ್ಮ ನೀತಿಯ ಬಗ್ಗೆಯೂ ಸಹ ನನಗೆ ಹೇಳುವ ಅವಶ್ಯಕತೆ ಇಲ್ಲ. ನಿಮ್ಮ ಆಲೋಚನೆ ತುಂಬಾ ಚೆನ್ನಾಗಿದೆ. ಈ ಯುದ್ಧದಲ್ಲಿ ಸರಿಸುಮಾರು 50 ಲಕ್ಷಕ್ಕೂ ಹೆಚ್ಚು ಸೈನ್ಯ ಪಾಲ್ಗೊಳ್ಳುತ್ತದೆ. ಸಮುದ್ರದಂತಿರುವ ಇಷ್ಟು ಜನಕ್ಕೆ ಅಡುಗೆ ತಯಾರಿ ಮಾಡುವುದೆಂದರೆ ನಿಮಗೂ ಮತ್ತು ಭೀಮಸೇನನಿಗೆ ಬಿಟ್ಟರೆ ಮತ್ತಾರಿಗೂ ಸಾಧ್ಯವಿಲ್ಲ ಎಂಬುದು ನನಗೆ ಗೊತ್ತು. ಆದರೆ ಭೀಮಸೇನನು ಈ ಯುದ್ಧವನ್ನು ಬಿಟ್ಟಿರಲಾರನು. ನಿಮ್ಮಂತಹ ಮಹಾನ್ ಬುದ್ಧಿವಂತ ರಾಜನು ಊಟದ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತೇನೆ ಎಂದರೆ ನಾವು ನಿಶ್ಚಿಂತೆಯಿಂದ ಇರುತ್ತೇವೆ. ಹಾಗಾಗಿ ನೀವು ನಿಮ್ಮ ಸೈನ್ಯದೊಂದಿಗೆ ಭೋಜನದ ಏರ್ಪಾಡುಗಳನ್ನು ಮಾಡಿ ಎಂದು ಹೇಳುತ್ತಾನೆ. ಆದ್ದರಿಂದಲೇ ಉಡುಪಿ ಮಹಾರಾಜ ಹಾಗೂ ಆತನ ಸೈನ್ಯ ಯುದ್ಧದಲ್ಲಿ ಪಾಲ್ಗೊಳ್ಳದೆ ಅಡುಗೆ ತಯಾರಿಯಲ್ಲಿ ನಿರತವಾಗುತ್ತದೆ. ಮೊದಲ ದಿನವೇ ಅಲ್ಲಿರುವ ಅಷ್ಟೂ ಸೈನ್ಯಕ್ಕೆ ತುಂಬಾ ಅಚ್ಚುಕಟ್ಟಾಗಿ ಭೋಜನ ವ್ಯವಸ್ಥೆಯನ್ನು ಮಾಡುತ್ತದೆ. ಈ ಮಹಾರಾಜ ಎಷ್ಟು ಬುದ್ಧಿವಂತನೆಂದರೆ ಅಲ್ಲಿರುವ ಅಷ್ಟೂ ಸೈನ್ಯಕ್ಕೆ ಸರಿ ಹೊಂದುವ ಹಾಗೆ, ಅಂದರೆ ಯಾರಿಗೂ ಕಡಿಮೆ ಆಗದ ಹಾಗೆ ಹಾಗೂ ಆಹಾರವು ಒಂಚೂರು ವ್ಯರ್ಥವಾಗದ ಹಾಗೆ ಅಡುಗೆ ತಯಾರಿಸುತ್ತಾರೆ. ಯುದ್ಧವೆಂದರೆ ಸಾಯುವುದು ಸಹಜ. ಹೀಗೆ ದಿನಗಳು ಕಳೆದಂತೆಲ್ಲ ಯುದ್ಧದಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆಯೂ ಸಹ ಕಡಿಮೆಯಾಗುತ್ತಾ ಹೋಗುತ್ತದೆ. ಎರಡೂ ಕಡೆ ಇದ್ದ ಸೈನಿಕರಿಗೆ ಒಂದು ವಿಷಯದ ಬಗ್ಗೆ ಕುತೂಹಲ ಹಾಗೂ ಆಶ್ಚರ್ಯವಿರುತ್ತದೆ. ಅದೇನೆಂದರೆ ಉಡುಪಿ ಮಹಾರಾಜ ಹಾಗೂ ಆತನ ಸೈನ್ಯ ಯುದ್ಧದಲ್ಲಿ ಪಾಲ್ಗೊಂಡಿಲ್ಲ. ಆದರೂ ಸಹ ಪ್ರತಿದಿನವೂ ಯುದ್ಧದಲ್ಲಿ ಇಷ್ಟೇ ಜನ ಉಳಿಯುತ್ತಾರೆ, ಇಷ್ಟೇ ಜನ ಸಾಯುತ್ತಾರೆ ಎಂಬುದು ಆ ರಾಜನಿಗೆ ಹೇಗೆ ತಿಳಿಯುತ್ತದೆ? ಪ್ರತಿದಿನವೂ ಸಹ ಊಟವು ಎಲ್ಲರಿಗೂ ಸರಿ ಹೊಂದುವ ಹಾಗೆ ಅಡುಗೆ ಮಾಡುವುದೆಂದರೆ ಸಾಮಾನ್ಯದ ಮಾತಲ್ಲ, ಯಾವುದೇ ಅದ್ಭುತಕ್ಕಿಂತಲೂ ಕಡಿಮೆ ಏನಲ್ಲ ಎಂಬುದು ಅವರಿಗೆ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿರುತ್ತದೆ. ಹೀಗೆ 18 ದಿನಗಳ ಕುರುಕ್ಷೇತ್ರ ಮಹಾಸಂಗ್ರಾಮವು ಮುಕ್ತಾಯವಾಗುತ್ತದೆ. ಪಾಂಡವರು ಜಯಶೀಲರಾಗುತ್ತಾರೆ. ಯುಧಿಷ್ಠಿರನಿಗೆ ಹಸ್ತಿನಾವತಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯುತ್ತದೆ. ಆಗ ಯುಧಿಷ್ಠಿರನು ಉಡುಪಿಯ ರಾಜನನ್ನು ಕುರಿತು, ಉಡುಪಿ ಮಹಾರಾಜ, ನಮ್ಮ ಸೈನ್ಯವು ಕಡಿಮೆ ಇದ್ದರೂ ಸಹ ನಾವು ಯುದ್ಧವನ್ನು ಗೆದ್ದಿದ್ದೇವೆ. ಈ ಜಯವು ಭೀಷ್ಮ ಪಿತಾಮಹರಿಗೂ ಹಾಗೂ ಗುರುಗಳಾದ ದ್ರೋಣಾಚಾರ್ಯರಿಗೂ ಸಲ್ಲುತ್ತದೆ. ನನ್ನ ಪ್ರಕಾರ ನಾವು ಇಷ್ಟು ಮೆಚ್ಚುಗೆ ಪಡೆಯಲು ಕಾರಣ ನೀವು ಸಹ ಎಂಬುದು ನನಗೆ ಗೊತ್ತು. ನೀವು ಇಷ್ಟು ದೊಡ್ಡ ಸೈನ್ಯಕ್ಕೆ ಬಹಳ ನಿರ್ವಿಘ್ನವಾಗಿ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀರಾ. ಆದರೆ ಪ್ರತಿದಿನವೂ ಕೂಡ ಎಲ್ಲಾ ಸೈನಿಕರಿಗೆ ಊಟವು ಸರಿ ಹೊಂದುವ ಹಾಗೆ ಹಾಗೂ ಒಬ್ಬರಿಗೂ ಕಡಿಮೆ ಆಗದ ಹಾಗೆ ಅಡುಗೆ ಮಾಡಲು ಹೇಗೆ ಸಾಧ್ಯವಾಯಿತು? ಇದರ ರಹಸ್ಯವೇನು? ಇದನ್ನು ನಾವು ತಿಳಿದುಕೊಳ್ಳಲೇಬೇಕು ಎನ್ನುತ್ತಾನೆ.
ಆಗ ಉಡುಪಿ ರಾಜನು ನಗುತ್ತಾ ಮಹಾರಾಜ ನೀವು ಯಾವ ಯುದ್ಧವನ್ನು ಗೆದ್ದರೋ ಅದರ ಕೀರ್ತಿ ಯಾರಿಗೆ ಲಭಿಸುತ್ತದೆ ಎಂದು ಕೇಳುತ್ತಾನೆ ಆಗ ಧರ್ಮರಾಯನು ಶ್ರೀಕೃಷ್ಣನಿಗಲ್ಲದೆ ಮತ್ತಾರಿಗೂ ಅದರ ಕೀರ್ತಿ ಲಭಿಸದು ಒಂದು ವೇಳೆ ಶ್ರೀಕೃಷ್ಣನೇ ಇಲ್ಲದಿದ್ದರೆ ಕೌರವರ ಸೈನ್ಯವನ್ನು ಸೋಲಿಸುವುದು ನಮ್ಮಿಂದ ಸಾಧ್ಯವಾಗುತ್ತಿರಲಿಲ್ಲ ಎಂದನು ಅದಕ್ಕೆ ಉಡುಪಿ ರಾಜನು ಮಹಾರಾಜ ನೀವು ಯಾವುದನ್ನು ನನ್ನ ಅದ್ಭುತವೆನ್ನುತ್ತಿದ್ದೀರೋ ಅದೂ ಕೂಡ ಈ ಶ್ರೀಕೃಷ್ಣನ ಮಾಯೆಯೇ ಎಂದು ಹೇಳುತ್ತಾನೆ ಇದನ್ನು ಕೇಳಿದಂತಹ ಸಭೆಯಲ್ಲಿರುವವರೆಲ್ಲರೂ ಆಶ್ಚರ್ಯಚಕಿತರಾಗುತ್ತಾರೆ ಆಗ ಉಡುಪಿ ರಾಜನು ಅಸಲಿ ರಹಸ್ಯವನ್ನು ಬಯಲು ಮಾಡುತ್ತಾನೆ ಮಹಾರಾಜ ಶ್ರೀಕೃಷ್ಣನು ಪ್ರತಿದಿನ ರಾತ್ರಿ ವೇಳೆ ನನ್ನ ಬಳಿ ಬಂದು ಶೇಂಗಾವನ್ನು ತಿನ್ನುತ್ತಿದ್ದರು ನಾನು ಅವುಗಳನ್ನು ಅವರಿಗೆ ಲೆಕ್ಕ ಹಾಕಿ ಕೊಡುತ್ತಿದ್ದೆ ಹಾಗೂ ತಿಂದ ನಂತರವೂ ಸಹ ಎಷ್ಟು ತಿಂದರೆಂದು ಲೆಕ್ಕ ಹಾಕುತ್ತಿದ್ದೆ ಆತನು ಎಷ್ಟು ಶೇಂಗಾವನ್ನು ತಿನ್ನುತ್ತಿದ್ದರೋ ಅದಕ್ಕಿಂತಲೂ ಸಾವಿರ ಪಟ್ಟು ಸೈನಿಕರು ಮಾರನೆಯ ದಿನ ಯುದ್ಧದಲ್ಲಿ ಸಾಯುತ್ತಾರೆ ಎಂದು ಅಂದಾಜಿಸುತ್ತಿದ್ದೆ ಉದಾಹರಣೆಗೆ ಶ್ರೀಕೃಷ್ಣನು ಮೊದಲನೇ ದಿನ 50 ಶೇಂಗಾವನ್ನು ತಿಂದರೆ ಮಾರನೆಯ ದಿನ 50 × 1000 50,000 ಸೈನಿಕರು ಸಾಯುತ್ತಾರೆಂದು ಅಂದಾಜು ಮಾಡುತ್ತಿದ್ದೆ ಹೀಗೆ ಅದೇ ಅಂದಾಜಿನ ಪ್ರಕಾರ ಪ್ರತಿದಿನವೂ ಸಹ ಎಲ್ಲರಿಗೂ ಆಹಾರ ಸರಿ ಹೋಗುವ ಹಾಗೆ ಆಹಾರವು ಒಂಚೂರು ವ್ಯರ್ಥವೂ ಆಗದ ಹಾಗೆ ಅಡುಗೆ ತಯಾರಿ ಮಾಡುತ್ತಿದ್ದೆ ಎಂದು ಸಭೆಗೆ ಹಾಗೂ ಧರ್ಮರಾಯನಿಗೆ ಹೇಳುತ್ತಾನೆ ಮಹಾರಾಜನ ಮಾತುಗಳನ್ನು ಕೇಳಿದಂತಹ ಎಲ್ಲರೂ ಕೂಡ ಶ್ರೀಕೃಷ್ಣನ ಕಡೆಗೆ ನೋಡಿ ಆತನಿಗೆ ನಮಸ್ಕರಿಸುತ್ತಾ ನಿನ್ನ ಪ್ರಮೇಯವೇ ಇಲ್ಲದೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಯಾವುದೂ ನಡೆದಿಲ್ಲ ಎಂದು ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ತಮಗೆ ತಾವೇ ನಸುನಗುತ್ತಾರೆ ಯಾವುದು ಏನೇ ಆಗಲಿ ಶ್ರೀಕೃಷ್ಣನ ಮಾಯೆ ಮಹಾಮಾಯೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು